ವಿವಿಧ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರು ಉಪಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಬೈ ಎಲೆಕ್ಷನ್ ನಲ್ಲಿ ರೈತ ಪರ ಕನ್ನಡ ಪರ ಕಮ್ಯುನಿಸ್ಟ್ ಪಕ್ಷಗಳಿಗೆ ಕಾಂಗ್ರೆಸ್ ಬೆಂಬಲಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ವಿವಿಧ ರೈತ ಸಂಘಟನೆಗಳು ಕನ್ನಡ ಪರ ಸಂಘಟನೆಗಳು ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರು ಉಪಚುನಾವಣೆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಬೆಂಬಲಿಸುವಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಬೆಳಗಾವಿ ಲೋಕಸಭೆ ಉಪಚುನಾವಣೆ ಅಭ್ಯರ್ಥಿ ಸತೀಶ್ ಜಾರಕಿಹೊಳಿ ಪರವಾಗಿ ಪ್ರಚಾರ ಸಂಬಂಧ ಬೆಳಗಾವಿಗೆ ಆಗಮಿಸಿದ್ದ ವೇಳೆ ಬುಧವಾರ ಸಂಜೆ ಬೆಳಗಾವಿಯ ಕಾಂಗ್ರೆಸ್ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಡಿಕೆ ಶಿವಕುಮಾರ್ ಮಾಜಿ ಕೇಂದ್ರ ಸಚಿವ ಬಾಬಾಗೌಡ ಪಾಟೀಲ್ ಕೋಡಿಹಳ್ಳಿ ಚಂದ್ರಶೇಖರ್ ಕುರ್ಬೂರ್ ಶಾಂತ್ ಕುಮಾರ್ ಸೇರಿದಂತೆ ಅನೇಕ ಮುಖಂಡರಲ್ಲಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ ಉಪಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಬೆಂಬಲಿಸಬೇಕು ಎಂದು ಕೇಳಿಕೊಂಡ್ರು ಆಯೆಲ್ಲ ಸಂಘಟನೆಗಳು ಈ ಶಿಕ್ಷಕರ ಖಾಸಗಿ ಶಿಕ್ಷಣ ಇರಬಹುದು ಮತ್ತು ಗೌರ್ಮೆಂಟ್ ಶಿಕ್ಷಕರ ಸಂಘಟನೆಗಳು ಏನಿದೆ ನಿಮ್ಮೂ ಕೂಡ ನಾನು ಸಂದರ್ಭದಲ್ಲಿ ಮತ್ತು ಎಲ್ಲ ನಮ್ಮ ವೀರ ಯೋಧರಿದ್ದಾರೆ ಮತದಾರರ ಹಕ್ಕನ್ನು ಉಳಿಸ್ಕೊಳ್ಬೇಕು ಬೆಳೆಸ್ಕೊಳ್ಬೇಕು ಆ ಕುಟುಂಬದವರು ಬಹಳ ಜನ ಈ ಕ್ಷೇತ್ರದಲ್ಲಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಸಂದರ್ಭದಲ್ಲಿ ನಮ್ಮ ಅಭ್ಯರ್ಥಿ ಪರವಾಗಿ ಸಹಾಯ ಮಾಡಬೇಕು ರೈತರು ವಿಶೇಷವಾಗಿ ಯುಎಪಿ ಗೊಬ್ಬರ ಇವೆಲ್ಲ ಕೂಡ ಗಗನಕ್ಕೇರಿರುವುದು ನಮಗೆಲ್ಲ ಗೊತ್ತಿದೆ ದಿನನಿತ್ಯ ಸಾಮಾನ್ಯದ ಪ್ರತಿಯೊಂದು ಪದಾರ್ಥಗಳು ಗ್ಯಾಸು ಪೆಟ್ರೋಲು ಡೀಸೆಲ್ನಿಂದ ಹಿಡಿದು ಎಣ್ಣೆ ದಿನಸಿಯಿಂದ ಹಿಡಿದು ಎಣ್ಣೆ ಅಡುಗೆ ಎಣ್ಣೆ ಕೂಡ ಎಲ್ಲ ಗಮನ ಸಿಮೆಂಟ್ ಆಗಿ ಈಗ ಹೇಳ್ತಲ್ಲ ಎಲ್ಲ ಕೂಡ ಈ ಸಂದರ್ಭದಲ್ಲಿ ಬೆಲೆ ಏರಿಕೆಯಾಗಿ ಸಾಮಾನ್ಯ ಜನರ ಬದುಕಿಗೆ ಒಂದು ದೊಡ್ಡ ಆಘಾತ ಉಂಟಾಗಿದೆ ಈ ಹಿನ್ನೆಲೆಯಲ್ಲಿ ಇದೆಲ್ಲ ಹತ್ತು ಈ ಒಂದು ಉದ್ದಿಕ್ಕನ ಒಂದು ಸಂದೇಶವನ್ನು ತಂದು ತಾವು ತೆಗೆದುಕೊಳ್ತಾರಂತ ನಿರ್ಣಯ ಏನಿದೆ ಈ ನಿರ್ಣಯ ವಿರುದ್ಧವಾಗಿ ನಮ್ಮ ಮತವನ್ನು ಚಲಾಯಿಸಬೇಕು ಅಂತೇಳಿ ನಾವೆಲ್ಲ ಅವರಿಗೆ ಮನವಿ ಮಾಡಿಕೊಳ್ತಾ ಇದ್ದೇವೆ ಮೂರನೇ ವಿಚಾರ ಈ ವಾಟರ್ ಜರ್ಮನ್ ವಾಟರ್ ಸಪ್ಲೈಯಿಂದ ಇಡೀ ರಾಜ್ಯಕ್ಕೆ ನೀರನ್ನು ಸಪ್ಲೈ ಮಾಡ್ತೇವೆ ಹಿಂದೆ ಬೇಕಾದಷ್ಟು ಜೆ ಎಚ್ ಪಟೇಲ್ ಸರ್ಕಾರದಲ್ಲಿ ಬಿ ಜೆ ಪಿ ಇದ್ದಾಗ ನಮ್ಮ ಸರ್ಕಾರದಲ್ಲಿ ಬೇಕಾದಷ್ಟು ಪ್ರಸ್ತಾವನೆಗಳನ್ನು ಕೊಡ್ತಾ ಇದ್ದಾರೆ ನಾವು ಅದಕ್ಕೆ ಹೆಚ್ಚಿಗೆ ಅವಕಾಶವನ್ನು ಕೊಡೋಕೆ ಹೋಗಿ ನಾವು ತೀರ್ಮಾನ ಮಾಡುತ್ತೇವೆ ಆದರೆ ಇವತ್ತಿಂದ ಇಲ್ಲಿ ಬೆಳಗಾವಿಯಲ್ಲಿ ಮತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಬೇರೆ ಗುಲ್ಬರ್ಗಾದಲ್ಲಿ ವಿವಿಧ ಕಡೆ ಮೈಸೂರೆಲ್ಲ ಆದಿಯಾಗಿ ಮಹಾನಗರ ಪಾಲಿಕೆಗಳಲ್ಲಿ ಇರುವಂಥ ಎಲ್ಲ ನೀರು ಸರಬರಾಜನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತರು ಕಾರ್ಮಿಕ ವಿರೋಧಿ ನೀತಿಯ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿದ್ದೀರಿ ಹೀಗಾಗಿ ಈಗ ಸಮಯ ಬಂದಿದ್ದು ನಮ್ಮ ಅಭ್ಯರ್ಥಿಗೆ ಬೆಂಬಲಿಸಬೇಕು ರೈತ ಪರ ಕನ್ನಡ ಪರ ಸೇರಿದಂತೆ ಕಮ್ಯುನಿಸ್ಟ್ ಪಕ್ಷಗಳ ಮುಖಂಡರಿಗೆ ಬೆಂಬಲಿಸುವಂತೆ ಮನವಿ ಮಾಡಿಕೊಂಡರು ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.